ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಶಶಾಂಕ್ ಮತ್ತೆ ನಿಮ್ಮ ಮುಂದೆ. ಇವತ್ತು ಎಲ್ಲೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತ ಹೇಳಿದರೆ ಆ ಪುಟ ಇವತ್ತು ಪೊಲ್ಲಳ್ಳಿ ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮಂಗಳೂರಿಂದ ಸಾಧಾರಣ ಒಂದು 20 ಕಿಲೋಮೀಟರ್ ದೂರ ಆಗುತ್ತೆ ನಿಮಗೆ. ಅದು ಹೋಗಿ ನೋಡ್ಕೊಂಬೋಣ ಬನ್ನಿ ಸ್ನೇಹಿತರೆ, ದೇವಸ್ಥಾನ ಹೇಗಿದೆ ಅಂಥೇಳಿ. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ, ಸೊ ಹಾಗಾಗಿ ನಾನು ಪರ್ಮಿಷನ್ಗೆ ಕೇಳ್ತೇನೆ. ಸಿಕ್ತು ಅಂದರೆ ಒಳಗಡೆನೂ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೇನೆ, ಇಲ್ಲ ಅಂತೇಳಿದ್ರೆ ಹೊರಗಡೆದೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಡೀಟೇಲಾಗಿ, ಹೇಗೆ ಹೋಗಬೇಕು ಎಲ್ಲಿಂದ ಹೋಗಬೇಕು ಅಂತೇಳಿ. ಸ್ನೇಹಿತರೆ ಬಂದಿಗೆ ನೋಡ್ಕೊಂಬೋಣ ನಮ್ಮ ಪೊಲ್ಲಳ್ಳಿ ರಾಜರಾಜೇಶ್ವರಿ ಟೆಂಪಲ್ನ. ಥ್ಯಾಂಕ್ ಯು. ತಲುಪಿದ್ದೀವಿ ಈಗ. ನೀವು ಮಂಗಳೂರಿಂದ ಮೂಡುಬಿದ್ರೆ ಹೋಗೋ ರೋಡಲ್ಲಿ ನಿಮಗೆ ಸಿಗತ್ತೆ ದೇವಸ್ಥಾನ. ಸರಿ ಸುಮಾರು ಒಂದು 20-25 ಕಿಲೋಮೀಟರ್ ಒಳಗಡೆ ಬರುತ್ತೆ ನಿಮಗೆ. ಸ್ನೇಹಿತರೆ ನೋಡ್ಬೋದು ದೇವಸ್ಥಾನ ಹೇಗಿದೆ ಅಂತೇಳಿ. ಕಾಣ್ತಾ ಇದೆಯಲ್ಲ ನೋಡಿ, ಇದೇ ದೇವಸ್ಥಾನ. ಹೋಗಿ ಒಳಗಡೆ ನೋಡ್ಕೊಂಬರೋಣ. ನನಗೆ ಗೊತ್ತಿರೋಂಗೆ ಮೋಸ್ಟ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಅಂದ್ಕೊಳ್ತೀನಿ, ಆದರೂ ಕೇಳಿ ನೋಡ್ತೀನಿ, ಅಕಸ್ಮಾತ್ ಓಕೆ ಅಂದರೆ ಮಾಡ್ತೀನಿ. ಸ್ನೇಹಿತರೆ ಈ ದೇವಸ್ಥಾನದ ವಿಶೇಷ ಏನು ಅಂತೇಳಿದ್ರೆ, ಇದು ಕಂಪ್ಲೀಟಾಗಿ ಮರದಲ್ಲೇ ಮಾಡಿರ್ತಕ್ಕಂಥ ದೇವಸ್ಥಾನ. ಇದು ಸಂಪೂರ್ಣವಾಗಿ ಟೀಕ್ ಮರನ ಯೂಸ್ ಮಾಡಿ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಮೊನ್ನೆ ಒಂದು ಕಳೆದ 3-4 ವರ್ಷದಿಂದ ಇದನ್ನು ಕಂಪ್ಲೀಟ್ ಮತ್ತು ರಿನೋವೇಷನ್ ಮಾಡಿದ್ದಾರೆ. ನೋಡಲಿಕ್ಕೆ ತುಂಬ ಸುಂದರವಾಗಿದೆ. ಬನ್ನಿ ಸ್ನೇಹಿತರೆ ಹೋಗೋಣ. ಸ್ನೇಹಿತರೆ ನೋಡ್ಬೋದು ದೇವಸ್ಥಾನ ಹೇಗಿದೆ ಅಂತೇಳಿ. ತುಂಬ ಸುಂದರವಾಗಿದೆ, ತುಂಬ ಅಂದರೆ ತುಂಬ ಖುಷಿಯಾಗತ್ತೆ ಬಂದರೆ. ನೋಡಿ, ಮಂಗಳೂರಿನ ಸಿಟಿಯಿಂದ 25 ಕಿಲೋಮೀಟರ್ ದೂರ ತುಂಬ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ. ನೋಡ್ತಾ ಇದ್ದಿರಲ್ಲ ಹೇಗಿದೆ ಅಂತೇಳಿ. ಸಂಪೂರ್ಣವಾಗಿ ದೇವಸ್ಥಾನವನ್ನು ಮರದಿಂದನೇ ಮಾಡಿರ್ತಕ್ಕಂಥದ್ದು. ನೋಡ್ಬೋದು ನೀವು ಹೇಗೆ ಕಾಣ್ತಾ ಇದೆ ಅಂತೇಳಿ. ಮೇಲೆ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಖುಷಿಯಾಗುತ್ತೆ ನೋಡ್ತಾ ಇದ್ದಾರೆ. ನಾನು ಮೊನ್ನೆ ದಸರಾಗೆ ಬಂದಾಗ ತುಂಬ ತುಂಬ ರಶ್ ಇತ್ತು ದೇವಸ್ಥಾನ, ಹಾಗಾಗಿ ಸರಿಯಾಗಿ ದರ್ಶನ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ನಾನು ಮತ್ತು ನನ್ನ ವೈಫ್ ಮತ್ತು ನನ್ನ ಮಗಳ ಜೊತೆ ಬಂದಿದ್ದೀನಿ ಇವತ್ತು ಬೈಕ್ನಲ್ಲಿ. ಬನ್ನಿ ಸ್ನೇಹಿತರೆ ನೋಡ್ಕೊಂಬೋಣ ಹೋಗಿ. ಇದು ನೋಡಿ ಸ್ನೇಹಿತರೆ ವಸಂತ ಮಂಟಪ ಅಂತೇಳಿ, ಹೇಗಿದೆ ಅಂತೇಳಿ. ನೋಡಿ, ಇದು ಕಲ್ಲಿಂದ ಮಾಡಿರ್ತಕ್ಕಂಥ ಮಂಟಪ. ಮೇಲೆ ನೋಡ್ಬೋದು ನೀವು ಹೇಗಿದೆ ಮರ ಅಂತೇಳಿ. ಮೇಲೆ ಸತ ತುಂಬ ಕರಕುಶಲ ಕೆತ್ತನೆಗಳನ್ನ ಮಾಡಿದ್ದಾರೆ. ನೋಡ್ಬೋದು ನೀವು ಇಲ್ಲಿ ಹೇಗೆ ಕಾಣ್ತಾ ಇದೆ ಅಂತೇಳಿ. ತುಂಬ ಸುಂದರವಾಗಿ ಮಾಡಿದ್ದಾರೆ ಸ್ನೇಹಿತರೆ, ತುಂಬ ತುಂಬ ಸುಂದರವಾಗಿ ಮಾಡಿದ್ದಾರೆ. ನೋಡ್ಬೋದು ನೀವು ಗಂಡ ಬೇರುಂಡ ಪಕ್ಷಿ, ಇದು ನಮ್ಮ ರಾಷ್ಟ್ರ ಲಾಂಛನ. ನೋಡಿ ಸ್ನೇಹಿತರೆ, ಎರಡು ಗಿಳಿಗಳದು, ಇದು ನವಿಲಿನ ಆಕೃತಿ, ತುಂಬ ಸುಂದರವಾಗಿದೆ. ಇದು ದುರ್ಗಾ ಪರಮೇಶ್ವರಿಯವರ ತಾಯಿಯ ಸನ್ನಿಧಿ. Thank you.
ಬೇಕಾದರೆ ನೋಡ್ಬೋದು ನೀವು ಹೇಗೆ ಹಿತ್ತಾಳೆಯ ಪ್ಲೇಟ್ಗಳನ್ನೆಲ್ಲ ಎಲ್ಲ ಕಡೆಗೂ ಹೇಗೆ ಹಾಕಿದ್ದಾರೆ ಅಂತೇಳಿ. ತುಂಬ ಸುಂದರವಾಗಿ ಮಾಡಿದ್ದಾರೆ. ಹಾಗೆ ದೇವಸ್ಥಾನನ ಬರೀ ಮರದಿಂದಲ್ಲ, ಕಲ್ಲು ಮತ್ತು ಮರದಿಂದ ತುಂಬ ಸುಂದರವಾಗಿ ಕೆತ್ತನೆ ಮಾಡಿರತಕ್ಕಂಥ ದೇವಸ್ಥಾನ ಇದು. ಶ್ರೀ ರಾಜರಾಜೇಶ್ವರಿ ಟೆಂಪಲ್ ದೇವಸ್ಥಾನ ಮಂಗಳೂರಿಂದ 22 ಕಿಲೋಮೀಟರ್ ದೂರ ಆಗುತ್ತೆ. ಮೂಡುಬಿದಿರೆ ಹೋಗೋ ರಸ್ತೆಯಲ್ಲಿ ನಿಮಗೆ ಸಿಗತ್ತಿದ್ದು. ಖಂಡಿತವಾಗ್ಲೂ ಬಂದು ಹೋಗಲೇಬೇಕಾಗ್ತಕ್ಕಂಥ ಒಂದು ದೇವಸ್ಥಾನ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಇದು ದೇವಸ್ಥಾನ. ಇದು ತುಂಬ ಪ್ರಶಾಂತವಾಗಿದೆ, ತುಂಬ ಖುಷಿಯಾಗತ್ತೆ, ಮನಸ್ಸಿಗೆ ತುಂಬ ಮುದ ನೀಡುತ್ತೆ. ಸ್ನೇಹಿತರೆ ನೋಡ್ಬೋದು ನೀವಿಲ್ಲಿ ರಥಗಳನ್ನ ಇಟ್ಟಿದ್ದಾರೆ, ರಥ ಅಥವಾ ತೇರು ಅಂತ ಹೇಳ್ಬೋದು ನಾವು. ನೋಡಿ ಹೇಗಿದೆ ಅಂತ ಹೇಳಿ, ಎಲ್ಲ ಮರದ ರಥಗಳಿದು. ನೋಡಿ ಹೇಗಿದೆ ಅಂತೇಳಿ, ಇದು ವಿಶೇಷ ಸಂದರ್ಭದಲ್ಲಿ ಅಥವಾ ವಿಶೇಷವಾದ ಪೂಜೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಮ್ಮನವ್ರದ್ದು, ಆವಾಗ ಇದನ್ನೆಲ್ಲ ಸಂಪೂರ್ಣವಾಗಿ ವಿಶೇಷವಾಗಿ ಅಲಂಕರಿಸಿ ತೊಗೊಂಬರ್ತಾರೆ ಉತ್ಸವ ಮೂರ್ತಿನಿದಲ್ಲಿ ಕೂರಿಸ್ಕೊಂಡು. ಸ್ನೇಹಿತರೆ ದೇವಸ್ಥಾನ ನೋಡಿದ್ರಲ್ಲ, ದೇವಸ್ಥಾನ ಬೆಳಿಗ್ಗೆ 7 ರಿಂದ ಮಧ್ಯಾಹ್ನ 12 ಗಂಟೆ ತನಕ ಓಪನ್ ಇರುತ್ತೆ. ಹಾಗೆ ಸಂಜೆ ಸಾಯಂಕಾಲ 5 ರಿಂದ 8 ವರೆ ತನಕ ದೇವಸ್ಥಾನ ಓಪನ್ ಇರುತ್ತೆ. ನೀವು ಆ ಸಮಯದಲ್ಲೇ ಬಂದು ಹೋಗ್ತಕ್ಕಂಥದ್ದು ಉತ್ತಮ, ಸ್ಪೆಷಲಿ ಸಾಯಂಕಾಲ ಬಂದು ಹೋಗಿ, ಯಾಕೆಂದರೆ ನಿಮಗೆ ತುಂಬ ಒಳ್ಳೆ ಸೀನ್ರಿ ಸಿಗುತ್ತೆ. ನಿಮಗೆ ಬರಬೇಕಾದ್ರೆ ಸುತ್ತಮುತ್ತ ತುಂಬ ಕಾಡು ಬೆಟ್ಟಗಳಿರುತ್ತೆ, ನಿಮಗೆ ಡ್ರೈವ್ ಮಾಡೋದಕ್ಕೆ ಭಾರಿ ಖುಷಿಯಾಗುತ್ತೆ. ಸ್ನೇಹಿತರೆ ಯಾವಾಗಲೂ ಹೇಳ್ದಂಗೆ, ನನಗೆ ಪುಟ್ಟ ವೀಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ. ಸ್ನೇಹಿತರೆ ಧನ್ಯವಾದಗಳು, ಶುಭ ದಿನ. ಇಂತಿ ನಿಮ್ಮ ಶಶಾಂಕ್.